ಕೇಂದ್ರ ಸರ್ಕಾರದಿಂದ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ಈಗಾಗಲೇ ಅನೇಕ ಬಹುತೇಕ ರೈತರು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಮತ್ತು ಈ ಯೋಜನೆ ಅಡಿಯಲ್ಲಿ ಅರ್ಹ ರೈತರ ಹೆಸರುಗಳನ್ನು ಸಹ ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಅಂಟಿಸಲಾಗಿತ್ತು. ಆದರೆ ಬಹುತೇಕ ರೈತರಿಗೆ ಈ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಮೊದಲನೇ ಕಂತಿನ ಹಣವಾದ 2,000 ರೂಪಾಯಿಗಳು ಇಲ್ಲಿಯವರೆಗೂ ಬಂದಿರಲಿಲ್ಲ. ಆದರೆ 2 ಕಂತಿನ 4,000 ರೂಪಾಯಿಗಳನ್ನು ಸೇರಿಸಿ ಮುಂದಿನ ಏಪ್ರಿಲ್ 1 ನಂತರ ರಾಜ್ಯದ ಎಲ್ಲಾ ರೈತರ ಬ್ಯಾಂಕಿನ ಖಾತೆಗಳಿಗೆ ಹಾಕಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಲೋಕಸಭೆ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದರೂ ಸಹ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಎಲ್ಲಾ ರೈತರಿಗೂ ಮೊದಲನೇ ಕಂತಿನ 2,000 ಹಾಗೂ 2ನೇ ಕಂತಿನ 2,000 ರೂಪಾಯಿಗಳನ್ನು ಏಪ್ರಿಲ್ 1 ಎಲ್ಲಾ ರೈತರ ಬ್ಯಾಂಕಿನ ಖಾತೆಗಳಿಗೆ ಹಾಕಲು ಚುನಾವಣಾ ಆಯೋಗವು ಅನುಮತಿಯನ್ನ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಹಾಗಾಗಿ 5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ರೈತರಿಗೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ಬಿತ್ತನೆ ಬೀಜಗಳಿಗೆ ಹಾಗೂ ರಸಗೊಬ್ಬರಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತಿದೆ. ಆದರೆ ಕರ್ನಾಟಕದಾದ್ಯಂತ ಬಹುತೇಕ ರೈತರ ಖಾತೆಗಳಿಗೆ ಮೊದಲನೇ ಕಂತಿನ ಹಣವನ್ನು ಇನ್ನೂ ಕೂಡ ಜಮಾವಣೆ ಆಗಿಲ್ಲ. ಆದರೆ ಮುಂದಿನ ಏಪ್ರಿಲ್ 1 ಎಲ್ಲಾ ರೈತರ ಬ್ಯಾಂಕಿನ ಖಾತೆಗಳಿಗೆ 2 ಕಂತಿನ ಹಣವಾದ 4,000 ರೂಪಾಯಿಗಳನ್ನು ಒಂದೇ ಬಾರಿಗೆ ಜಮಾವಣೆಯಾಗಲಿದೆ. ಹಾಗೂ ಮೊದಲನೇ ಕಂತಿನ ಹಣ ಪಡೆದ ರೈತರಿಗೂ ಈ 2ನೇ ಕಂತಿನ ಹಣ 2,000 ರೂಪಾಯಿಗಳು ಮತ್ತೆ ಏಪ್ರಿಲ್ 1 ಜಮಾವಣೆಯಾಗಲಿದೆ. ಮತ್ತು ಇಲ್ಲಿಯವರೆಗೂ ಮೊದಲನೇ ಕಂತಿನ 2,000 ರೂಪಾಯಿಗಳನ್ನು ಹಣ ಪಡೆಯದೇ ಇರುವ ರೈತರ ಖಾತೆಗಳಿಗೆ ಇದೇ ಮಾರ್ಚ್ 31 ಒಳಗಾಗಿ ಜಮಾವಣೆಯಾಗಬಹುದು ಅಥವಾ 2 ಕಂತಿನ ಹಣ ಒಂದೇ ಬಾರಿಗೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿ ಸಲ್ಲಿಸಿರುವ ಎಲ್ಲಾ ರೈತರಿಗೂ ಈ ವಿಷಯ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಈಗಲೇ ಅವರಿಗೂ ಕೂಡ ಶೇರ್ ಮಾಡಿ. ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.